ಎಲ್ಲರಿಗೂ ಕೂಡ ಪ್ರತಿಷ್ಠೆನೇ ಇಲ್ವೋ ಆಯಾ ಪಕ್ಷಗಳಿಗೆ ಅವರ ಅಭ್ಯರ್ಥಿ ಗೆಲ್ಲಬೇಕು ಅಂತ ಪ್ರತಿಷ್ಠೆ ತಿಳ್ಕೊಳ್ಳಬೇಕು. ರಾಜಕಾರಣಿಗಳೇನು ಸನ್ಯಾಸಿಗಳ ಪ್ರತಿಯೊಬ್ಬ ರಾಜಕಾರಣಿಗೂ ಕೂಡ ಅವ್ರ ಪಕ್ಷ ಗೆಲ್ಲಬೇಕು ಅಂತ ಅಪೇಕ್ಷೆ ಪಡೋದು ಅದೇನು ಸರ್ವೇ ಸಾಮಾನ್ಯ. ಸರ್, ಈ ಮಾತನ್ನ ಎಚ್ ಡಿ ಕೆ ಅವರು ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ಮಾಡಿ ತಿಳಿಸಿದ್ರು. ಈ ಎಂ ಎಲ್ ಸಿ ಚುನಾವಣೆ ಕೇವಲ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಪ್ರತಿಷ್ಠೆ ವಿಚಾರ. ಕುಮಾರಸ್ವಾಮಿ ಅವರು ಕೂಡ ಅವ್ರ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಅವರು ಕೂಡ ಪ್ರತಿಷ್ಠೆ ತೆಗೆದುಕೊಂಡಿದ್ದೇವೆ. ಅವ್ರು ತೆಗೆದುಕೊಂಡಪ್ಪ ಖಂಡಿತವಾಗಿ ಅವರು ತೆಗೆದುಕೊಳ್ತಾರೆ. ನಾವು ತಗೋಬೇಕು, ಪ್ರತಿಯೊಬ್ಬರು ಕೂಡ ತಗೋಬೇಕು ಅನ್ನೋ ಮುಖ್ಯ ರಾಜಕಾರಣದಲ್ಲಿ ಅದು ಬಹಳ ಮುಖ್ಯವಾದಂಥ ಘಟ್ಟ. ಆದರೆ ಇವತ್ತು ನಮ್ಮ ಅಭ್ಯರ್ಥಿಗೆ ಬಹಳ ಪೂರಕವಾದಂಥ ವಾತಾವರಣ ಅಷ್ಟು ಮಾತ್ರ. ಸರ್, ಸರ್, ಸೋತಿರುವ ಶಾಸಕರು ಮತ್ತು ಮಾಜಿ ಶಾಸಕರಿಂದ ನಿಮ್ಗೆ ಏನು ಅನುಕೂಲ ಆಗ್ತದೆ? ಭಾಳ ಅನುಕೂಲ ಆಗ್ತದೆ. ಇವತ್ತು 3.5 ವರ್ಷ ಆಗಿರ್ಬೋದು. ಇವತ್ತು ಉದಾಹರಣೆ ನಮ್ಮ ಮಾಲೂರಿನಲ್ಲಿ ಮಂಜುನಾಥ್ ಗೋಡ್ಸೆ 3.5 ವರ್ಷ. ಇವತ್ತು ನಾನು 100 ನಿಮ್ಗೆ ಹೇಳ್ತೀನಿ, 80% ಮತ ಮಂಜುನಾಥ್ರವರಿಗೆ, ಕಾಂಗ್ರೆಸ್ ಅಭ್ಯರ್ಥಿ 20%. ಕೋಲಾರನಲ್ಲಿ ಇದೇ ಪರಿಸ್ಥಿತಿ, 60-70% ನಮ್ಮ ಅಭ್ಯರ್ಥಿ ಬರುತ್ತೆ. ಇನ್ನು ಎರಡೂ ಪಕ್ಷಗಳಿಗೆ 30-40%. ಈ ರೀತಿಯಲ್ಲಿ ಪ್ರತಿ ತಾಲೂಕಲ್ಲಿ ಕೂಡ ವಾತಾವರಣ ಇವತ್ತು ಬದಲಾಗ್ತಾ ಇತ್ತು. ಥ್ಯಾಂಕ್ ಯು ಸರ್.